ಗದಗದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ. ಕೈ ಶಾಸಕ ಬಿಆರ್ ಯಾವಗಲ್ ಬಿಜೆಪಿಯ ಸಿಸಿ ಪಾಟೀಲ್ ಬೆಂಬಲಿಗರ ನಡುವೆ ಗಲಾಟೆ ನಡೆದಿದೆ ಅನ್ನೋದೊಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಕುಡಿದ ಮತ್ತಿನಲ್ಲಿ ಪರಸ್ಪರ ಬಡದಾಡಿಕೊಂಡಿದ್ದಾರೆ ಉಭಯ ಪಕ್ಷಗಳ ಕಾರ್ಯಕರ್ತರು. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ. ಕಾಂಗ್ರೆಸ್ ಬೆಂಬಲಿತ ಡಾಬಾದಲ್ಲಿ ಮಧ್ಯರಾತ್ರಿ ಮದ್ಯ ಮಾರಾಟ ಪ್ರಶ್ನಿಸಿದ್ರಂತೆ ಬಿಜೆಪಿ ಕಾರ್ಯಕರ್ತರು ಗೂಂಡಾಗಳ ಜೊತೆ ಬಂದು ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಕಾಂಗ್ರೆಸ್ ಶಾಸಕ ಬಿಆರ್ ಯಾವಗಲ್ ಪುತ್ರರ ವಿರುದ್ಧ ಈ ಒಂದು ಹಲ್ಲೆ ಆರೋಪ ಸದ್ಯ ಕೇಳಿ ಬರ್ತಾ ಇದೆ. ಗದಗದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ. ಕೈ ಶಾಸಕ ಬಿಆರ್ ಯಾವಗಲ್ ಹಾಗೆ ಬಿಜೆಪಿಯ ಸಿಸಿ ಪಾಟೀಲ್ ಬೆಂಬಲಿಗರ ನಡುವೆ ಈ ಒಂದು ಗಲಾಟೆ ನಡೆದಿದೆ ಅನ್ನೋದೊಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ವೀಕ್ಷಕರು ತಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ. ಒಂದು ಕಡೆ ಗಾಯಗೊಂಡಿರ್ತಕ್ಕಂಥ ಕಾರ್ಯಕರ್ತರು, ಮತ್ತೊಂದು ಕಡೆ ಆ ಗಲಾಟೆ ಏನು ನಡೀತದೆ, ಆ ಗಲಾಟೆ ದೃಶ್ಯಗಳನ್ನು ತಾವು TV5 ಪರದ ಮೇಲೆ ಗಮನಿಸ್ತಾ ಇದ್ದಾರೆ. ಕುಡಿದ ಮತ್ತಿನಲ್ಲಿ ಪರಸ್ಪರ ಬಡದಾಡಿಕೊಂಡಿದ್ದಾರೆ ಉಭಯ ಪಕ್ಷಗಳ ಕಾರ್ಯಕರ್ತರು. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ. ಕಾಂಗ್ರೆಸ್ ಬೆಂಬಲಿತ ಡಾಬಾದಲ್ಲಿ ಮಧ್ಯರಾತ್ರಿ ಮದ್ಯ ಮಾರಾಟವನ್ನು ಪ್ರಶ್ನಿಸಿದ್ರಂತೆ ಬಿಜೆಪಿ ಕಾರ್ಯಕರ್ತರು. ಇದರಿಂದ ಈ ಒಂದು ಗಲಾಟೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಗೂಂಡಾಗಳ ಜೊತೆ ಬಂದು ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಲಾಗಿದೆ ಅಂತ, ಜೊತೆಗೆ ಕಾಂಗ್ರೆಸ್ ಶಾಸಕ ಬಿಆರ್ ಯಾವಗಲ್ ಪುತ್ರರ ವಿರುದ್ಧ ಈ ಒಂದು ಹಲ್ಲೆ ಆರೋಪವನ್ನು ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಶಾಸಕ ಬಿಆರ್ ಯಾವಗಲ್ ಪುತ್ರ ಈ ಒಂದು ಹಲ್ಲೆಯನ್ನು ನಡೆಸಿದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಆರೋಪವನ್ನು ಮಾಡ್ತಾ ಇದ್ದಾರೆ.